ಪ್ರಧಾನಿ ಮೋದಿ ತವರು ಜಿಲ್ಲೆ ಗುಜರಾತ್ನಲ್ಲಿ ರ್ಯಾಲಿಯನ್ನ ನಡೆಸ್ತಾ ಇದ್ದಾರೆ. ಪ್ರಧಾನಿ ಮೋದಿ ತವರು ರಾಜ್ಯ ಗುಜರಾತ್ನಲ್ಲಿ ರ್ಯಾಲಿಯನ್ನ ನಡೆಸ್ತಿರುವಂಥದ್ದು. ಇವತ್ತು ಏನು ತವರು ರಾಜ್ಯ ಗುಜರಾತ್ಗೆ ಭೇಟಿ ನೀಡಿರುವಂಥ ಪ್ರಧಾನಿ ಮೋದಿ, ಇಸ್ರೇಲ್ ಅಧ್ಯಕ್ಷ ನೇತನ್ಯಾಹು ಕೂಡ ಇವರಿಗೆ ಸಾಥ್ ನೀಡಿರುವಂಥದ್ದು ಅಲ್ಲಿ ನಾವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಸಾಂಪ್ರದಾಯಿಕವಾಗಿ ಅವರನ್ನ ಬರಮಾಡಿಕೊಳ್ತಿರುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಸಾಕಷ್ಟು ಸಂಭ್ರಮ ಅಲ್ಲಿ ಏರ್ಪಟ್ಟಿರುವಂಥದ್ದು, ಮತ್ತು ಪ್ರಧಾನಿ ಮೋದಿ ಕೂಡ ತುಂಬ ಸಡಗರದಿಂದ ಆ ಒಂದು ಸಾಂಪ್ರದಾಯಿಕವಾಗಿ ಏನವರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ, ಆ ಒಂದು ಸಿದ್ಧತೆಗಳನ್ನು ವೀಕ್ಷಣೆ ಮಾಡ್ತಿರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ತವರಿಗೆ ಆಗಮಿಸಿದ್ದಾರೆ. ಗುಜರಾತ್ಗೆ ಪ್ರಧಾನಿ ಮೋದಿ ಮತ್ತು ಇಸ್ರೇಲ್ ಪ್ರಧಾನಿ ಕೂಡ ಭೇಟಿ ಕೊಟ್ಟಿರುವಂಥದ್ದು. ಭಾರತ ಪ್ರವಾಸದಲ್ಲಿರುವಂಥ ಇಸ್ರೇಲ್ ಪ್ರಧಾನಿ ಮೋದಿ ಅವರಿಗೆ ಗುಜರಾತ್ಗೆ ಆಗಮಿಸಿದ್ದಾರೆ. ಮೋದಿಗೆ ನೇತನ್ಯಾಹು ಸಾಥ್ ನೀಡುತ್ತಿದ್ದಾರೆ. ಅಲ್ಲಿಂದ ಸುಮಾರು 8 ಕಿಲೋಮೀಟರ್ಗಳವರೆಗೆ ಅವರು ರೋಡ್ ಶೋ ಮೂಲಕ ಪ್ರಯಾಣವನ್ನು ಬೆಳೆಸಲಿದ್ದಾರೆ ಅನ್ನುವಂಥದ್ದು. ಸಹಜವಾಗಿ ಇದು ಗುಜರಾತ್ನಲ್ಲಿ ಒಂದು ರೀತಿ ಸಂಭ್ರಮದ ವಾತಾವರಣ ಏರ್ಪಟ್ಟಿರುತ್ತೆ. ಈಗ ತಾನೇ ಅವರು ಇಸ್ರೇಲ್ ಪ್ರಧಾನಿಯೊಂದಿಗೆ ಗುಜರಾತ್ಗೆ ಬಂದಿರುವಂಥದ್ದು. ಈಗ ರೋಡ್ ಶೋ ಕೂಡ ಅಲ್ಲಿ ಆರಂಭವಾಗಿದೆ. ಮೋದಿಗೆ ನೇತನ್ಯಾಹು ಸಾಥ್ ನೀಡಿದ್ದಾರೆ. ಪ್ರಧಾನಿ ತವರಲ್ಲಿ ನೇತನ್ಯಾಹು ಕೂಡ ರ್ಯಾಲಿಯನ್ನು ನಡೆಸಲಿದ್ದಾರೆ. ಸುಮಾರು 8 ಕಿಲೋಮೀಟರ್ಗಳವರೆಗೂ ಕೂಡ ಈ ಒಂದು ರೋಡ್ ಶೋ ಮೂಲಕ ಇವರು ರ್ಯಾಲಿಯಲ್ಲಿ ಭಾಗಿಯಾಗ್ತಾರೆ, ರ್ಯಾಲಿಯಲ್ಲಿ ಪಾಲ್ಗೊಳ್ತಾರೆ ಅನ್ನುವಂಥದ್ದು. ಗುಜರಾತ್ನಲ್ಲಿ ಇಸ್ರೇಲ್ ಪ್ರಧಾನಿಗೆ ಭವ್ಯ ಸ್ವಾಗತವನ್ನು ಕೋರಲಾಯಿತು. ಸಾಂಪ್ರದಾಯಿಕವಾಗಿ ಅವರನ್ನು ಸ್ವಾಗತಿಸಿಕೊಳ್ಳುವಂಥ ಒಂದು ಕೆಲಸ ಅಲ್ಲಿ ನಡೀತಿರುವಂಥದ್ದು. ಹಾಗೆ ಪ್ರಧಾನಿ ತವರಲ್ಲಿ ನೇತನ್ಯಾಹು ರ್ಯಾಲಿಯನ್ನು ನಡೆಸಲಿದ್ದಾರೆ. ಮೋದಿಯೊಂದಿಗೆ ನೇತನ್ಯಾಹು ಕೂಡ ರೋಡ್ ಶೋನಲ್ಲಿ ಭಾಗಿಯಾಗಲಿದ್ದಾರೆ. ಸುಮಾರು 8 ಕಿಲೋಮೀಟರ್ಗಳವರೆಗೂ ಕೂಡ ಈ ಒಂದು ರೋಡ್ ಶೋ ನಡೆಯಲಿದೆ ಅನ್ನುವಂಥದ್ದು. ಹಾಗೆ ಇವತ್ತು ತೈಲ ಸಂಸ್ಕರಣಾ ಘಟಕದ ಉದ್ಘಾಟನೆ ಕೂಡ ಇರುವಂಥದ್ದು, ಅದರಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಲಿದ್ದಾರೆ. ಹಾಗೆ ಗುಜರಾತ್ನಲ್ಲಿ ಏನು ಈಗಾಗಲೇ ಬಂದಿಳಿದಿರುವಂಥ ಇಸ್ರೇಲ್
ಮೊದಲ ಪ್ರಧಾನಿಗೆ ಭವ್ಯ ಸ್ವಾಗತವನ್ನು ಕೋರಲಾಯಿತು. ಪ್ರಧಾನಿ ಮೋದಿ ಕೂಡ ಅಲ್ಲೇ ಸ್ಥಳದಲ್ಲಿ ಇರುವಂಥದ್ದು, ಅವರಿಗೆ ಸಾಥ್ ನೀಡಿರುವಂಥದ್ದು ಮತ್ತು ಅವರನ್ನು ಬಹಳ ಸಾಂಪ್ರದಾಯಿಕವಾಗಿ ಬರಮಾಡಿಕೊಳ್ಳಲಾಯಿತು. ಈಗ ಸದ್ಯ ಮೋದಿ ಮತ್ತು ನೇತನ್ಯಾಹು ಇನ್ನೇನು ಕೆಲವೇ ಕ್ಷಣದಲ್ಲಿ ರೋಡ್ ಶೋನಲ್ಲಿ ಭಾಗಿಯಾಗ್ತಾರೆ. ಸುಮಾರು 8 ಕಿಲೋಮೀಟರ್ಗಳವರೆಗೆ ಈ ಒಂದು ರೋಡ್ ಶೋ ನಡೆಯಲಿದೆ.